ಅವನಲ್ಲ, ಅವನನ್ನು ಆಯ್ಕೆ ಮಾಡಿದ್ದು ನಾನು. ನನ್ ಜೊತೆಯಾಗಿ ಹೆಜ್ಜೆ ಹಾಕಲು. ಟುಡೇ ಇಸ್ ಅವರ್ ವೆಡ್ಡಿಂಗ್ ಡೇ. ಅವನನ್ನು ನಾನು ಸಿಂಗರಿಸಬೇಕು, ಅವನು ಕೂಡ ನನ್ನಂತೆ ಚಿನ್ನವನ್ನು ಧರಿಸಬೇಕು. ಪುರುಷರು ಏಕೆ ಚಿನ್ನವನ್ನು ಧರಿಸುವುದಿಲ್ಲ? ಸಮಯ ಬದಲಾಗುತ್ತಿದೆ, ಆಸೆಗಳು ಮತ್ತು ಇಷ್ಟಗಳು ಬದಲಾಗುತ್ತಿದೆ. ಸೆಲೆಬ್ರೇಟ್ ದಿ ಗೋಲ್ಡನ್ ಚೇಂಜಸ್, ಪರಿಶುದ್ಧತೆ ಬದಲಾವಣೆಯೊಂದಿಗೆ. ಮಣಪುರಂ ರಿದ್ದಿ ಜ್ಯುವೆಲರಿ. ಯಾವುದೇ ರೀತಿಯಾದಂತಹ ಷರತ್ತುಗಳು ಇಲ್ಲ. ಮಹಾದೇವಪುರ್ಗೂ ಕೊಡ್ತಾರೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರಿಗೂ ನನಗೂ ಫ್ರೀ ನಿಮಗೂ ಫ್ರೀ ಅನ್ನೋ ಲೆಕ್ಕಾಚಾರದಲ್ಲಾದ್ರೆ ಯಾವುದೇ ಷರತ್ತುಗಳಿಲ್ಲ. ಹಂಗಿರ್ತಕ್ಕಂಥ ಕಂಡೀಷನ್ ಅಪ್ಲೈ ಇಲ್ಲ. ಇವತ್ತು ಸ್ಟಾರ್ ಅಂತ ಹಾಕಿ ಕೆಲವು ಷರತ್ತುಗಳಿಗೆ ಅನ್ವಯ ಅಂತ ಬಂದಾಗ ಅಲ್ಲಿ ಜನ ಮಾತಾಡ್ತಾರೆ. ಕೆಲವು ಸಾಮಾನ್ಯ ಜನ ನೋಡ್ತಾ ಇದ್ರು ಇವತ್ತೇನು ಇವ್ರು ಆಗ್ತಾ ಇದ್ರು ಇವರೆ ಅದನ್ನ ಹಿಂದೆ ಇವ್ರ ಕಾಲದಲ್ಲಿ ಅತ್ರ 240,000 crore ಇವ್ರು ಸಾಲ ಮಾಡಿದ್ರು ಸಿದ್ದರಾಮಯ್ಯ. 2,70,000 crore ಸಾಲ ಮಾಡಿದ್ರು ಸಿದ್ದರಾಮಯ್ಯ. ಇದು ನೋಡ್ತಾ ಇದ್ರೆ ಒಂದು 5-6 crore ಸಾಲ ಮಾಡ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ. ಇವಾಗಾಗಲೇ ನಾವು ಹಿಂದೆ ಏನು ನಮ್ಮ ಸರ್ಕಾರದಲ್ಲಿ ತಂದಿರ್ತಕ್ಕಂಥ ಕೆಲಸಗಳೇನಿತ್ತು ಅದನ್ನೆಲ್ಲ ತರಾತುರಿಯಲ್ಲಿ ಹೋಗಿ ನಾವು ತಂದಿದ್ದು ಅಂತೇಳಿ ಒಂದೇ ಒಂದು ಬಿಡಿಗಾಸು ಕೊಡಲ್ಲ ಡೆವಲಪ್ಮೆಂಟ್ ಹೋಗ್ತಾರೆ ಕಾನ್ಸ್ಟಿಟ್ಯೂಷನ್ಗಳಲ್ಲಿ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯಗಳು. ಹೋರಾಟ ನಮ್ದು ಮೊದಲಿಂದ ಹೋರಾಟ ಮಾಡ್ಕೊಂಡೆ ಇನ್ ಮುಂದೆ ದಿನಾ ಹೋರಾಟನೇ. ನಮ್ಮಲ್ಲಿ ಏನು ಜಲ್ದಿ ಬಂದ್ ಮಿಷನ್ ಅಲ್ಲಿ ಇವ್ರು ದುಡ್ಡು ಕಟ್ಟು ಕಟ್ ಮಾಡ್ತೀರಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ಮೇಲೆ ಬೆಂಕಿಯಲ್ಲಿ ಇಟ್ಕೊಂಡು ಎಷ್ಟೋ ಊರುಗಳಲ್ಲಿ ಅರ್ಧ ಕೆಲಸ ಆಗಿದೆ ಜಲ್ದಿ ಬಂದ್ ಮಿಷನ್. ಆ ದುಡ್ಡು ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ನಾವು ಅದಕ್ಕೆ ಹೋರಾಟ ಮಾಡಲೇಬೇಕು. ನಮ್ಮಲ್ಲಿ ತಾಯಿ ಕೊಟ್ಟು ಮಗಳ ಕಕ್ಕಿ ಕೊಟ್ಟಿಲ್ಲ ಅಂದ್ರೆ ಹೋರಾಟ ಮಾಡೇ ಮಾಡ್ತೀರಿ. ಏನು ಒಂದ್ ಮನೆಯಾಗ 4 ಯಜಮಾನಿಗಳಿದ್ರೆ ಅದ್ರಲ್ಲಿ ಒಬ್ಬರಿಗೆ ದುಡ್ಡು ಕೊಟ್ರೆ ಇನ್ನು 3 ಕೊಟ್ಟಿಲ್ಲ ಅಂದ್ರೆ ಅವ್ರ ಇಟ್ಕೊಂಡು ಹೋರಾಟ ಮಾಡೇ ಮಾಡ್ತೀರಿ. ಆಮೇಲೆ ಇವತ್ತೇನು ಡೆವಲಪ್ಮೆಂಟ್ ಕೆಲಸಗಳು ಅರ್ಧ ಕೆಲಸಗಳು ನಡೀತಿದೆ. ಅದನ್ನ ಇವತ್ತು ಯಾವ್ದೇ ಕಾರಣಕ್ಕೂ MLC ಅವ್ರು ಹೇಳಿದ್ರು ಅಂತ ಅನಿಲ್ ಕುಮಾರ್ ಅವ್ರೆ ಯಾವ್ದಾವ್ದು ಇದೆ ಕೆಲಸಗಳು ಅದನ್ನೆಲ್ಲ ಎತ್ಕೊಂಡ್ರಿ, ಯಾರ್ಯಾರು ಕಾಂಟ್ರಾಕ್ಟ್ ಅವ್ರನ್ನೆಲ್ಲ ಕಳಿಸ್ರಿ ಏನು ಎತ್ತ ಅಂತ. ನಂಜೇಗೌಡರು ಕರೆದಿದ್ರಂತೆ ಅಧಿಕಾರಿಗಳನ್ನ, ಅದೇನೇನೇ ಅಂತ CHOಗಳನ್ನ DHOಗಳನ್ನ ಅವ್ರನ್ನೆಲ್ಲ ಅದೇನ್ ಮಾಡ್ತೀರ ಗೊತ್ತಿರ, ತಿಂಗಳಿಗೆ ಇಷ್ಟು ಕೊಟ್ಬಿಡ್ಬೇಕು ಅಂತ ಎಲೆಕ್ಷನ್ ಜಾಸ್ತಿ ಕಟ್ಟಿ ಆಗ್ತದೆ. ಅದಕ್ಕೋಸ್ಕರ ಇವೆಲ್ಲ ಶುರು ಆಗಿದೆ. ಅದಕ್ಕೋಸ್ಕರ ನಾನು ಹೇಳಿದ್ರೆ ನಮ್ಗೆ ಅಂತ ಪರಿಸ್ಥಿತಿಗಳು ಬೇಡ. ನನ್ನ ಹತ್ರ ಕಾಸು ಇಲ್ಲ ಅಂದ್ರೆ ಓಟ್ ಹಾಕ್ರಿ ಅಂತ ಹೇಳ್ತೀನಿ. ನಾವು ಮಾಡಿರೋ ಕೆಲಸಗಳನ್ನ ಹೇಳಿ ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಳ್ಳಂತ ಪರಿಸ್ಥಿತಿ ನಾವು ಈಗಾಗಲೇ ನಮ್ಮಲ್ಲಿ.